ಮಂಡ್ಯ ಜಿಲ್ಲೆಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ಭಾರತ ಜೋಡೋ ಯಾತ್ರೆ ಸಾಗುತ್ತಿದೆ. ಮಗನ ಯಾತ್ರೆಗೆ ತಾಯಿ ಸೋನಿಯಾ ಗಾಂಧಿ ಸಹ ಕೈಜೋಡಿಸಿದ್ದಾರೆ. ಇನ್ನು ಮಗನ ಪಾದಯಾತ್ರೆ ಜೊತೆ ಸೇರಿ ತಾವು ಸಹ ನಡೆದಿದ್ದಾರೆ. ಇನ್ನು ಪಾದಯಾತ್ರೆ ವೇಳೆ ಸೋನಿಯಾ ಗಾಂಧಿ ಅವರು ಧರಿಸಿದ್ದ ಕಾಲಿನ ಬೂಟ್ಲೆ ಸಡಿಲವಾಗಿದೆ. ಸೋನಿಯಾ ಗಾಂಧಿ ಅವರಿಗೆ ಸುಗಮವಾಗಿ ನಡೆಯಲು ಕಷ್ಟವಾಗಿದೆ. ತಾಯಿಗೆ ನೆರವಾಗಿದ್ದ ಪುತ್ರ ರಾಹುಲ್ ಗಾಂಧಿ ಹಮ್ಮು ಭೀಮು ಬದಿಗೊತ್ತಿ ತಾಯಿ ಸೇವೆಗೆ ಮುಂದಾಗಿದ್ದಾರೆ. ಸಾರ್ವಜನಿಕರ ಮುಂದೆ ಕುಕ್ಕರ ಗಾಲಿನಲ್ಲಿ ಕುಳಿತು ತಾಯಿ ಧರಿಸಿದ್ದ ಬೂಟಿನ ಲೇಸ್ ಬಿಗಿ ಮಾಡಿ ಮುಂದೆ ಸಾಗಲು ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ತಾಯಿ ಸೇವೆ ಮಾಡಿದ ಪುತ್ರನ ಫೋಟೋ ಇದೀಗ ವೈರಲ್ ಆಗಿದೆ. ಅಮ್ಮ ಊರೇನೆ ಅಂದರು ನೀ ನನ್ನ ದೇವರು ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ ಪ್ರಾಣಕ್ಕೂ